नमस्कार वीक्षकरे, परिषत् नालक्कने ओंदु क्षेत्र एनु नाविवत्तु एग्जिट पोल गे तगोंडिदीवि पश्चिम शिक्षकर क्षेत्र। ई क्षेत्र अक्षय सोलिल्लद सरदारनिगे सोलो गेलुवो अन्नुवंतद्दन्नु निर्णयिसुवंतह अत्यंत निर्णायक मत्तु कुतूहलद केंद्रबिंदु आगिरुवंतह क्षेत्र। धारवाड, हावेरी, गदग, उत्तर कन्नड जिल्लेगळन्नु ओळगोंडंतह ई पश्चिम शिक्षकर क्षेत्र एनिदे, ಈ ಕ್ಷೇತ್ರದಲ್ಲಿ ಸತತ 7 ಸಲ ಬಸವರಾಜ ಹೊರಟ್ಟಿ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ, ಸೋಲಿಲ್ಲದ ಸರದಾರ ಅನ್ನುವಂತಹ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಇದೀಗ ಕಣ ಬದಲಾಗೋದಕ್ಕೆ ಕಾರಣ ಏನಂದರೆ ಅವರು ಜೆ ಡಿ ಎಸ್ ಅನ್ನು ತೊರೆದು ಬಿ ಜೆ ಪಿಗೆ ಹೋಗಿದ್ದಾರೆ. ಇಲ್ಲಿ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಫೈಟ್ ಇತ್ತು ಇಷ್ಟೂ ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ. ಆದರೆ ಈಗ ಏಕಾಏಕಿ ಕಾಂಗ್ರೆಸ್ ಕಡೆಗಣನೆ ಆಗಿದ್ದಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ ಆಗಿದೆ. ನೀವು 2016 ಒಂದು ನಾವು ವೋಟ್ ಪೋಲನ್ನು ನೋಡಿದ್ರೆ, ಪೋಲಿಂಗನ್ನು ನೋಡಿದ್ರೆ 66.72% ಮತದಾನ ಆಗಿತ್ತು. 2022ಕ್ಕೆ ಹೆಚ್ಚಾಗಿ ಮತದಾನ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ, 86.67%. ಎಂದಿನಂತೆ ನಾವು ನೇರವಾಗಿ ಆ ಪಕ್ಷಕ್ಕೆ ಇಲ್ಲಿಂದ ಲಾಭ ಆಗಿರಬಹುದು ಅನ್ನೋದನ್ನು ನಾವು ಮತದಾನದ ಲೆಕ್ಕಾಚಾರವನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ. ಅಕ್ಷಯ್, ಈಗ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಸಾಧ್ಯತೆ ಏನು? ಮೊದಲನೆಯದು ಸಾಧ್ಯತೆ ಒಂದು, ನೀವು ಆರಂಭದಲ್ಲಿ ಹೇಳಿದ ಹಾಗೆ ಬಿ ಜೆ ಪಿಗೆ ಮುನ್ನಡೆ ಆಗಬಹುದು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ಜೆ ಡಿ ಎಸ್ನಲ್ಲಿದ್ದಂಥ ಹೊರಟ್ಟಿ ಅವರು ಈ ಬಾರಿ ದಳಪತಿಗಳ ಒಂದೊಂದು ಎಳೆಗಳು ಹೇಗೆ ಉದುರು ಹೋಗ್ತಾ ಇದೆಯೋ ಅದೇ ರೀತಿ ಹೊರಟ್ಟಿ ಅವರು ಆ್ಯಕ್ಚುಲಿ ಕುಮಾರಸ್ವಾಮಿ ಅವರು ಜಾಸ್ತಿ ಬೇಜಾರು ಮಾಡ್ಕೊಂಡಿಲ್ಲ ಹೊರಟ್ಟಿ ಖಂಡಿತ ಜೆ ಡಿ ಎಸ್ಗೆ, ಇದು ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಗೆ ಹೋಗಿದ್ದಕ್ಕೆ. ಸೊ ಹೊರಟ್ಟಿ ಅವರು ಈ ಸಲ ಪಥ ಬದಲಾಯಿಸಿದ್ದಾರೆ, ಎಡಪಥದಿಂದ ಬಲಪಥದತ್ತ ವರ್ಗ ಆಗಿದೆ ಅವರು. ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಗೆ ಹೋಗಿರುವಂಥದ್ದು ಇವರಿಗೆ ಏನು ಲಾಭ? ಒಂದು 7 ಬಾರಿ ಗೆದ್ದಿರುವಂಥದ್ದು, ಒಂದು ಅಂದರೆ ಒಂಥರ ದೈತ್ಯ ರಾಜಕಾರಣಿ. ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಈ ರೀತಿ ಸತತ 7 ಬಾರಿ ಗೆದ್ದಿದ್ದರೆ ಬಹುಶಃ ಹೊರಟ್ಟಿ ಅವರು ಮುಖ್ಯಮಂತ್ರಿ ಆಗಿರೋರು ಖಂಡಿತ. ಸೊ ಸತತವಾಗಿ 7 ಬಾರಿ ಗೆದ್ದಿರುವಂಥದ್ದು, ಜೊತೆಗೆ ಬಿ ಜೆ ಪಿಯ ಸಂಘಟನಾ ಸಾಮರ್ಥ್ಯ. ಯಾಕಂತ ಹೇಳಿದ್ರೆ ಬಿ ಜೆ ಪಿ ಅವರು ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಯಾವುದೇ ಎಲೆಕ್ಷನ್ ಇರಬಹುದು, ಸಂಘಟನಾ ಸಾಮರ್ಥ್ಯ. ಜೊತೆಗೆ ಬಿ ಜೆ ಪಿ ಮತಗಳ ಜೊತೆಗೆ ಹೊರಟ್ಟಿಯವರದ್ದೇ ಆದಂತಹ ಕೆಲವೊಂದಿಷ್ಟು ನಿಷ್ಠ ಮತಗಳು ಅವರಿಗೆ ಈ ಬಾರಿ ಬಂದಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ 7ನೇ ಬಾರಿ ಗೆದ್ದಿರುವಂತಹ ಹೊರಟ್ಟಿಯವರನ್ನ 8ನೇ ಬಾರಿ ಗೆಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಆಸ್ ಆಫ್ ನೌ ಹೊರಟ್ಟಿಯವರಿಗೆ ಒಂಥರ ದೈತ್ಯ ರಾಜಕಾರಣಿ, ಪ್ರಮುಖ ರಾಜಕಾರಣಿ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಮೇಜರ್ ಆಗಿ ಈ ಕ್ಷೇತ್ರದಲ್ಲಿ ಕಾಣಿಸ್ತಾ ಇರುವಂಥದ್ದು. ಸಾಧ್ಯತೆ 2ನೇನು ಬಸವರ ಅಕ್ಷಯ್, ನಾವು ಸಾಧ್ಯತೆ 2ನ್ನ ಸ್ಪಷ್ಟವಾಗಿ ನೋಡೋದಾದರೆ ಕಾಂಗ್ರೆಸ್ನ ಬಸವರಾಜ ಗುರಿಕಾರ ಅವರನ್ನು ಕಾಂಗ್ರೆಸ್ ಪಕ್ಷ ಸರಿ 7 ತಿಂಗಳು ಮುಂಚೆನೇ ಘೋಷಣೆ ಮಾಡಿತ್ತು. ಅವರಿಗೆ 7 ತಿಂಗಳು ಅವಕಾಶ ಇತ್ತು ಕ್ಷೇತ್ರದಲ್ಲಿ ಓಡಾಡಿ ಮತಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡ್ಬೋದಿತ್ತು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಕ್ಷಯ್, ಜೆ ಡಿ ಎಸ್ ಅಂದ ಕೂಡಲೇ ಬಸವರಾಜ ಹೊರಟ್ಟಿ ಅವರಿಗೆ ಎಲ್ಲ ಸಮುದಾಯದ ಮತಗಳು ಬೀಳ್ತಿತ್ತು ಶಿಕ್ಷಕರ ಕ್ಷೇತ್ರ ಆಗಿರೋದ್ರಿಂದ. ಆದರೆ ಈಗ ಅವರು ಬಿ ಜೆ ಪಿಗೆ ಹೋದ ಕಾರಣ ಅಲ್ಪಸಂಖ್ಯಾತ ಸಮುದಾಯದ ಮತಗಳು, ದಲಿತ ಮತಗಳು ನಿಜಕ್ಕೂ ಅವರಿಗೆ ಮತ್ತೆ ಅವರ ಸಾಂಪ್ರದಾಯಿಕ ಮತಬುಟ್ಟಿಗೆ ಬೀಳುತ್ತೆ ಅಂತ ಸ್ಪಷ್ಟವಾಗಿ ನಾವು ಹೇಳೋಕ್ಕಾಗಲ್ಲ. ಈ ಕಾರಣಕ್ಕೋಸ್ಕರನೇ ಈ ಮತಗಳು ಡಿವೈಡ್ ಆಗೋದ್ರಿಂದ 7 ಸಾರಿ ಗೆದ್ದಂತಹ ಸೋಲಿಲ್ಲದ ಸರದಾರನಿಗೆ ಸಣ್ಣದೊಂದು ಹಿನ್ನಡೆಯಾಗುವ ಸಾಧ್ಯತೆಯನ್ನು ನಾವು ಈ ತಳ್ಳಿ ಹಾಕುವಂತಿಲ್ಲ. ಇದರ ಜೊತೆಯಲ್ಲಿ 7 ಸಾರಿ ಗೆದ್ದಂತಹ ನಾಯಕನನ್ನು ಹೊಸ ಮುಖಕ್ಕೊಂದು ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಮನೋಧೋರಣೆಯಲ್ಲಿ ಮತದಾರರು ನಿಜಕ್ಕೂ ನಿಲುವನ್ನು ಬದಲಿಸಿಕೊಂಡ್ರೆ ಬಸವರಾಜ ಗುರಿಕಾರರಿಗೂ ಕೂಡ ಇಲ್ಲಿ ಲಾಭವಾಗುವಂತಹ ಸಾಧ್ಯತೆಗಳಿದೆ. ಆದರೆ ಸಾಧ್ಯತೆ 1ನ್ನು ಸಾಧ್ಯತೆ 2ನ್ನು ತುಲನೆ ಮಾಡಿದಾಗ ನಾವು ಸಾಧ್ಯತೆ 1ನಿಗೆ ಹೆಚ್ಚಿನ ಮತಗಳನ್ನು ಸಿಗುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಅಕ್ಷಯ್, ಅದರ ಜೊತೆಯಲ್ಲಿ ಇಷ್ಟು 7 ಚುನಾವಣೆಗಳಲ್ಲಿ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಇದ್ದಂತಹ ಗೇಮ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಗೇಮ್ ಆದಮೇಲೆ ಜೆ ಡಿ ಎಸ್ನ ಕತೆ ಏನಾಗ್ಬೋದು? ಇಲ್ಲಿ ತೀರಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬಸವರೇ ಒಂದು ವೇಳೆ ನಾಳೆಯ ಫಲಿತಾಂಶದಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಒಂದು ವೇಳೆ ಜೆ ಡಿ ಎಸ್ ಸೋತರೆ ಮತ್ತು ಈ ವಾಯುವ್ಯ ಶಿಕ್ಷಕರ ಕ್ಷೇತ್ರಕ್ಕೆ ನಾವು ನೇರವಾಗಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಈ ಪಾಯಿಂಟ್ಸ್ ಏನಿದೆ, ಇಲ್ಲಿ 3ನೇ ಸಾಧ್ಯತೆ ಏನು ಅಂತ ಹೇಳಿದ್ರೆ, ಹೊರಟ್ಟಿ ಅವರ ವಿರುದ್ಧ ಹೊರಟ್ಟಿ ಅವರ ಆಪ್ತನನ್ನೇ ಜೆ ಡಿ ಎಸ್ ಈ ಬಾರಿ ಕಣಕ್ಕಿಳಿಸಿರುವಂಥದ್ದು, ಗಡದಿನ್ಯ ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಇಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ, ಹೊರಟ್ಟಿ ಅವರ ಆಪ್ತ ವಲಯದಲ್ಲಿರುವಂತಹ ಕೆಲವೊಂದಿಷ್ಟು ಮತಗಳು ಗಡದಿನ್ನಿ ಅವರಿಗೆ ಬಂದು ಬೀಳಬಹುದು. ಎಗೇನ್ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ
ಮತದಾರರ ಸಂಖ್ಯೆ ಮತ್ತು ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಇರೋದ್ರಿಂದ ಸಣ್ಣ ಫ್ಲಕ್ಚುಯೇಷನ್ಸ್ ಆದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಸೊ ಸಾಧ್ಯತೆ ಒಂದು, ಹೊರಟ್ಟಿಯವರಿಗೆ ಮುನ್ನಡೆ ಆಗಬಹುದು. ಸಾಧ್ಯತೆ ಎರಡು, ಹೊರಟ್ಟಿಯವರನ್ನು ಏಳು ಬಾರಿ ಗೆಲ್ಲಿಸಿ 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 ಪರಿಷತ್ತಿಗೆ ಕಳುಹಿಸಿದ ಮೇಲೆ ಈ ಬಾರಿ ಹೊಸ ಮುಖ ನೋಡೋಣ. ಬಿಜೆಪಿ ಒಳಗಿನ ಬಂಡಾಯವೂ ಕೂಡ ಬಸವರಾಜ ಹೊರಟ್ಟಿ ಅವರಿಗೆ ಒಂದು ಸಣ್ಣ ಪೆಟ್ಟನ್ನು ಕೊಡಬಹುದು. ಕಳೆದ ಸಲ ಪಾಪ ನಾಗರಾಜ್ ಅವರು ಒಳ್ಳೆ ಫೈಟ್ ಕೊಟ್ಟಿದ್ರು, ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ನಾಗರಾಜ್ ಅವರು. ಈ ಬಾರಿ ಹೊರಟ್ಟಿ ಅವರು ಏನಿಲ್ಲ, ಅವರು ಈಗ ಎಲೆಕ್ಷನ್ಗಿಂತ ಒಂದೂವರೆ ತಿಂಗಳು. ನೀವು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಬೈಟನ್ನ ಎಕ್ಸಾಂಪಲ್ ಕೊಡ್ಬೋದೇನೋ, ಪುಷ್ಕಳವಾಗಿ ಅಡುಗೆ ಮಾಡಿಟ್ಟಿದ್ದೀವಿ, ತಿನ್ನೋಕೆ ರೆಡಿ ಆಗಿದ್ದಾರೆ ಅನ್ನೋ ಮಾತೇನಿತ್ತಲ್ಲ, ಅದೇ ರೀತಿ ಹೊರಟ್ಟಿಯವರಿಗೆ ಬಿಜೆಪಿಯಲ್ಲಿ ಪುಷ್ಕಳವಾಗಿ ಅಡುಗೆ ಮಾಡಿಟ್ಟಿತ್ತು. ಹಾಗಂತ ಇವರೇನು ಸೋಲುವಂಥ ಅಭ್ಯರ್ಥಿ ಅಂತ ನಾವು ಹೇಳ್ತಿಲ್ಲ, ಗೆಲ್ಲುವಂಥ ಅಭ್ಯರ್ಥಿನೇ. ಆದರೆ ಬಿ ಜೆ ಪಿಯ ತಟ್ಟೆಯಲ್ಲಿದ್ದಂತಹ ಊಟ ಇದೀಗ ಹೊರಟ್ಟಿಯವರ ಪಾಲಾಗುವಂತಹ ಸಾಧ್ಯ. ಆ ಕಾರಣಕ್ಕೋಸ್ಕರ ಬಿ ಜೆ ಪಿಯ ಅಭ್ಯರ್ಥಿಗಳು ಯಾರಿದ್ರು, ಆಕಾಂಕ್ಷಿಗಳು ಯಾರಿದ್ರು, ಅವರು ನಿಜಕ್ಕೂ ಒಂದು ಬಂಡಾಯದ ಬೆಂಕಿಯನ್ನು ಹೊರಗೆ ಹೊಗೆಯಾಡಿಸುವಂತಹ ಸಾಧ್ಯತೆ ಇದ್ದಿರಬಹುದು. ಚುನಾವಣೋತ್ತರ ಸಮೀಕ್ಷೆಯ ಲೆಕ್ಕಾಚಾರವನ್ನು ನೋಡಿದ್ರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಇದನ್ನು 50-50 ಅಂತ ಇದ್ದೀವಿ. ಬಸವರಾಜ್ ಗುರಿಕಾರ್ ಅವರು ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಒಳ್ಳೆಯ ಫೈಟ್ ಕೊಟ್ಟಿದ್ದಾರೆ ಹೊರಟ್ಟಿ ಅವರಿಗೆ, ಅಟ್ಲೀಸ್ಟ್ 2ನೇ ಪ್ರಾಶಸ್ತ್ಯ ಓಟ್ನಲ್ಲಿ ಅಲ್ಪಸಂಖ್ಯಾತ ಮತ, ಆಮೇಲೆ ಅಲ್ಪಸಂಖ್ಯಾತ ದಲಿತ ಮತ್ತು ಕ್ರೈಸ್ತ ಸಮುದಾಯದ ಮತಗಳು ಹೊರಟ್ಟಿ ಅವರಿಂದ ದೂರ ಆಗಿವೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಬಸವರಾಜ್ ಗುರಿಕಾರ್ ಅವರು ಒಳ್ಳೆಯ ಫೈಟ್ ಕೊಟ್ಟಿರುವಂಥದ್ದು. ಸೊ ಈ ಕ್ಷೇತ್ರವನ್ನು ನಾವು 50-50 ಕೊಡ್ತಾ ಇದ್ವಿ. ಸಾಮಾನ್ಯವಾಗಿ ಈಗ ಈ ಕ್ಷೇತ್ರದ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಹೊರಟ್ಟಿ ಗೆದ್ದೇ ಬಿಡ್ತಾರೆ ಎನ್ನುವಂತ ಅಭಿಪ್ರಾಯ ಬರಬಹುದಿಲ್ಲ ಅಂತಲ್ಲ ಬೇರೆಯವರಿಂದ, ಬಟ್ ನಮಗಿರುವ ಮಾಹಿತಿಗಳ ಪ್ರಕಾರ ಬಸ್ ಅವರು ಅಲ್ಲಿನ ಸ್ಥಳೀಯ ಪತ್ರಕರ್ತರು ಕೊಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ನಾವು ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ 50-50 ಇದೆ. ಹೊರಟ್ಟಿ ಗೆದ್ದರು ಗೆಲ್ಲಬಹುದು, ಸೋತರು ಸೋಲಬಹುದು. ಬಸವರಾಜ ಗುರಿಕಾರ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಹೊಸ ಗುರಿಕಾರನಾಗಬಹುದು, ಬರಬಹುದು, ಆ ಸಾಧ್ಯತೆ ಇರುವಂಥದ್ದು. ಸೊ ಇದು 50-50. ನಾವು ಅಂತಿಮವಾಗಿ ಹೇಳೋದಾದರೆ ಯಾಕೆ ಇದು ಜೆ ಡಿ ಎಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ವೇಳೆ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲೂ ಜೆ ಡಿ ಎಸ್ ಹೋದ್ರೆ ಜೆ ಡಿ ಎಸ್ ಎಟ್ ಎ ಟೈಮ್ ಎರಡು ಕ್ಷೇತ್ರವನ್ನು ಕಳ್ಕೊಳ್ಳುತ್ತೆ, ಒಂದು ದಕ್ಷಿಣ ಪದವೀಧರ ಕ್ಷೇತ್ರ, ಇನ್ನೊಂದು ಪಶ್ಚಿಮ ಪದವೀಧರ ಕ್ಷೇತ್ರ. ಬಿಕಾಸ್ ಹೊರಟ್ಟಿಯವರು ಕಳೆದ ಬಾರಿ ಜೆ ಡಿ ಎಸ್ನಲ್ಲಿದ್ದರು, ಈ ಸಲ ಬಿ ಜೆ ಪಿಗೆ ಹೋಗಿದ್ದಾರೆ. ಸದ್ಯದ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲುವಂಥ ಯಾವುದೇ ಸಾಧ್ಯತೆಗಳು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಎರಡು ಕ್ಷೇತ್ರವನ್ನು ಎಟ್ ಎ ಟೈಮ್ ಜೆ ಡಿ ಎಸ್ ಕಳೆದುಕೊಳ್ಳಬಹುದು. ಅಕ್ಷಯ್, ಓವರಾಲ್ ನಾಲ್ಕು ಕ್ಷೇತ್ರಗಳ ಎಕ್ಸಿಟ್ ಪೋಲನ್ನು ನಾವು ನೋಡೋದಾದರೆ ಕಾಂಗ್ರೆಸ್ ನಮ್ಮ ಲೆಕ್ಕಾಚಾರದಲ್ಲಿ ಮತ್ತು ಸ್ಥಳೀಯ ಪತ್ರಕರ್ತರು ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿದ ಲೆಕ್ಕಾಚಾರದಲ್ಲಿ, ಗ್ರೌಂಡ್ ರಿಪೋರ್ಟ್ ಲೆಕ್ಕಾಚಾರದಲ್ಲಿ, ಒಂದಷ್ಟು ಮತದಾರರು ಕೊಟ್ಟಿರತಕ್ಕಂಥ ಮಾಹಿತಿಯ ಲೆಕ್ಕಾಚಾರದಲ್ಲಿ ನಾಲ್ಕು ಕ್ಷೇತ್ರ ಏನಿದೆ, ವಾಯುವ್ಯ ಪದವೀಧರ ಕ್ಷೇತ್ರ, ವಾಯುವ್ಯ ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಮತ್ತು ದಕ್ಷಿಣ ಪದವೀಧರ ಕ್ಷೇತ್ರ, ಈ ನಾಲ್ಕರಲ್ಲಿ ಒಂದಂತೂ ಕಾಂಗ್ರೆಸ್ಗೆ ಬರಬಹುದು, ಮತ್ತೊಂದು ಖಂಡಿತವಾಗಿಯೂ ಬಿ ಜೆ ಪಿಗೆ ಬರಬಹುದು. ಇನ್ನೆರಡು ಕ್ಷೇತ್ರ 50-50 ಆಗುತ್ತೆ, ಮುಖ್ಯವಾಗಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಮತ್ತು ವಾಯುವ್ಯ ಶಿಕ್ಷಕರ ಕ್ಷೇತ್ರ. ಎರಡು ಶಿಕ್ಷಕರ ಕ್ಷೇತ್ರಗಳೇ ಇಲ್ಲಿ 50-50 ಆಗಿರುವಂಥದ್ದು ಅತ್ಯಂತ ವಿಶೇಷವಾದಂಥ ಒಂದು ಸಂಗತಿ. ಸೊ ಇದು ನಮ್ಮ ಫೈನಲ್ ಎಕ್ಸಿಟ್ ಪೋಲ್. ಈ ಎಕ್ಸಿಟ್ ಪೋಲ್ನಲ್ಲಿ ನಾಲ್ಕು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಒಂದು ಗೆಲ್ಲಬಹುದು, ಬಿ ಜೆ ಪಿ ಒಂದು ಗೆಲ್ಲಬಹುದು, ಎರಡರಲ್ಲಿ ಎರಡು ಕ್ಷೇತ್ರಗಳಲ್ಲಿ ಅದು ಬಿ ಜೆ ಪಿಗೂ ಬರಬಹುದು ಅಥವಾ ಕಾಂಗ್ರೆಸ್ಗೂ ಬರಬಹುದು. ಯಾಕಂತ ಹೇಳಿದ್ರೆ ಅಷ್ಟು ತೀವ್ರ ಸ್ವರೂಪದ ಫೈಟ್ ಇರುವಂಥದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ. ಜೆ ಡಿ ಎಸ್ಗೆ ಏನು ಸಿಕ್ಕಿಲ್ವಾ ಅಂತ ಕೇಳಿದ್ರೆ, ನಮ್ಮ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಈ ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಏನೂ ಸಿಗಲ್ಲ. ಇರುವ ಎರಡು ಕ್ಷೇತ್ರಗಳನ್ನು ಜೆ ಡಿ ಎಸ್ ಕಳೆದುಕೊಳ್ಳುತ್ತೆ. ಒಂದು ಹೊರಟ್ಟಿಯವರ ಪಕ್ಷಾಂತರದ ಕಾರಣ, ಇನ್ನೊಂದು ಬಂಡಾಯದ ಕಾರಣ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ. ಸೊ ಫೈನಲ್ ಟ್ಯಾಲಿ ಕಾಂಗ್ರೆಸ್ ಒಂದು, ಬಿ ಜೆ ಪಿ ಒಂದು, ಎರಡು ಕ್ಷೇತ್ರಗಳಲ್ಲಿ 50-50, ಜೆ ಡಿ ಎಸ್ 0. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಹಿನ್ನಡೆ ಆಗಬಹುದು. ಜೊತೆಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಪಕ್ಷವನ್ನು ವರ್ಧಿಸಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಏನು ಮಿಷನ್ 123 ಅಲ್ಲೂ ಕೂಡ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಹೊತ್ತಲ್ಲೇ ಅಲ್ಲೂ ಕೂಡ ಜೆ ಡಿ ಎಸ್ಗೆ ಹಿನ್ನಡೆ ಆಗಬಹುದು. ಇದು ನಾಲ್ಕು ಪರಿಷತ್ ಕ್ಷೇತ್ರಗಳ ಚುನಾವಣೋತ್ತರ ಸಮೀಕ್ಷೆ. ನಾಳೆ ನಿಮಗೆ ಕಂಪ್ಲೀಟ್ ಅಪ್ಡೇಟ್, ನಾಳೆ ರಿಸಲ್ಟ್ ಬರುತ್ತೆ. ನಾವು ಮತ್ತೆ ಬಸ್ಸು ಇಬ್ಬರು ಕೂಡ ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ನ
ಪಕ್ಕಾ ಅಪ್ಡೇಟ್ ಅನ್ನು ನಾಳೆ ಕೊಡ್ತೀವಿ.